ನಮಸ್ಕಾರ, ಗುಡ್ ಮಾರ್ನಿಂಗ್. 30 ನಿಮಿಷ 30 ಸುದ್ದಿಗೆ ಸ್ವಾಗತ. ನಾನು ಪೃಥ್ವಿರಾಜ್. ಹಾರ್ನಳ್ಳಿ ರಾಜ್ಯ ದೇಶ ವಿದೇಶಗಳಲ್ಲಿ ಆಗಿರುವಂತ ಪ್ರಮುಖ ಬೆಳವಣಿಗೆಗಳ ಸುದ್ದಿಗಳನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಇನ್ನು ಸ್ಪೆಷಲಿ ನಮ್ಮ ರಾಜ್ಯದಲ್ಲಂತೂ ನಾಯಕತ್ವ ಬದಲಾವಣೆ ಆಗಿಬಿಡುತ್ತೇನೋ ಅನ್ನುವ ರೀತಿಯಲ್ಲಿ ಸಾಕಷ್ಟು ಊಹಾಪೋಹಗಳು ಎದ್ದಿರುವಂತದ್ದು, ಅದೇ ರೀತಿಯಾಗಿ ಬೆಳವಣಿಗೆಗಳು ಆಗ್ತಾ ಇದ್ದಾವೆ. ಈ ಸುದ್ದಿ ಸೇರಿದಂತೆ ಯಾವೆಲ್ಲ ಬೆಳವಣಿಗೆಗಳು ಆಗಿದಾವೆ ಅನ್ನೋದನ್ನು ನೀವು ನೋಡಬೇಕು ಅಂದರೆ 30 ನಿಮಿಷ 30 ಸುದ್ದಿಯನ್ನು ಒಂದೊಂದಾಗಿ ನೋಡ್ತಾ ಹೋಗಿ. ಒಂದೊಂದಾಗಿ ಈಗ 30 ನಿಮಿಷ 30 ಸುದ್ದಿ ನೋಡೋಣ. ಬಿಜೆಪಿಯಲ್ಲಿ ಬದಲಾವಣೆಯ ಗಾಳಿ ಜೋರಾಗಿ ಬೀಸ್ತಾ ಇದೆ. ಯಡಿಯೂರಪ್ಪ ರಾಜೀನಾಮೆ ನೀಡುತ್ತಾರೆ ಅನ್ನುವಂತ ಗಾಳಿ ಮಾತುಗಳು ಜೋರಾಗಿ ತೇಲಿ ಬರ್ತಾ ಇದೆ. ಬಿಜೆಪಿ ರಾಜ್ಯಾಧ್ಯಕ್ಷರದ್ದು ಏನಲ್ಲಾದಂತ ಒಂದು ಆಡಿಯೋ ಎಲ್ಲದಕ್ಕೂ ಕೂಡ ಪುಷ್ಟಿ ಕೊಟ್ಟಿರುವಂತದ್ದು. ಯಡಿಯೂರಪ್ಪನವರು ದೆಹಲಿಗೆ ಹೋಗಿ ಬರ್ತಿದ್ದಂತೆ ಸಾಕಷ್ಟು ಬೆಳವಣಿಗೆಗಳು ಆಗ್ತಾ ಇದಾವೆ. ಯಡಿಯೂರಪ್ಪನವರನ್ನ ರಹಸ್ಯವಾಗಿ ಅಂದರೆ ಭೇಟಿ ಮಾಡ್ತಾ ಇರುವಂತ ಸಾಕಷ್ಟು ಬೆಳವಣಿಗೆಗಳನ್ನು ಗಮನಿಸ್ತಾ ಇದ್ದಾರೆ. ಅದರ ಜೊತೆಗೆ ಯಡಿಯೂರಪ್ಪನವರು ಇಡ್ತಾ ಇರುವಂತ ಒಂದೊಂದು ಹೆಜ್ಜೆಗಳು ಕೂಡ ಸಿ ಎಂ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತಾರೆ ಅನ್ನೋದಕ್ಕೆ ಪುಷ್ಟಿಯನ್ನು ಕೊಡ್ತಾ ಇದೆ. ಸಿ ಎಂ ಒಕ್ಕಲಿಗ ಅಭಿವೃದ್ಧಿ ನಿಗಮ ಸ್ಥಾಪನೆಗೆ 500 ಕೋಟಿ ಬಿಡುಗಡೆ ಮಾಡಿದ್ರು. ಆಪ್ತ ಶಾಸಕರಲ್ಲಿ ಒಬ್ಬರಾದಂತ ಎಂ ಕೃಷ್ಣಪ್ಪ ಅವರಿಗೆ ಒಕ್ಕಲಿಗ ಅಭಿವೃದ್ಧಿ ನಿಗಮದ ಅಧ್ಯಕ್ಷರನ್ನಾಗಿ ನೇಮಿಸಿದ್ದು, ಕಾಪು ಸಿದ್ದಲಿಂಗ ಸ್ವಾಮಿಗೆ ಪ್ರವಾಸೋದ್ಯಮ ಅಭಿವೃದ್ಧಿ ನಿಗಮದ ಹುದ್ದೆಯನ್ನು ನೀಡಲಾಯಿತು. ಬಿಜೆಪಿ ನಾಯಕ ಶ್ರುತಿಗೆ ನಾಯಕಿಯಾಗಿರುವಂಥ ಶ್ರುತಿಗೆ ಮದ್ಯಪಾನ ಸಂಯಮ ಮಂಡಳಿಗೆ ಎತ್ತಂಗಡಿ ಮಾಡಿರುವಂಥದ್ದು, ಹಾಗೂ 30 ಜಿಲ್ಲೆಗಳಿಗೆ ವಿಶೇಷ ಅನುದಾನ ರಿಲೀಸ್ ಮಾಡಿರುವಂಥದ್ದು, ಹಾಗೆ ಸರ್ಕಾರಿ ಕಚೇರಿ ಬಿಟ್ಟು ಖಾಸಗಿ ಹೋಟೆಲ್ನಲ್ಲಿ ಸಭೆಯನ್ನು ಮಾಡ್ತಿರೋದನ್ನು ನೋಡಿದರೆ ಬದಲಾವಣೆ ಗಾಳಿಗೆ ಮತ್ತಷ್ಟು ಪುಷ್ಟಿ ಕೊಟ್ಟಿದೆ. ಸಿಎಂ ಬದಲಾವಣೆ ಗುಸುಗುಸು ಹೊತ್ತಲ್ಲೇ ಸಚಿವ ಮುರುಗೇಶ್ ನಿರಾಣಿ ವಾರಣಾಸಿ ಪ್ರವಾಸವನ್ನು ಮುಗಿಸಿ ವಾಪಸ್ಸಾಗಿದ್ದಾರೆ. ಕಾಶಿ ವಿಶ್ವನಾಥ ಹಾಗೂ ಕಾಲಭೈರವೇಶ್ವರ ದೇವರ ದರ್ಶನವನ್ನು ಪಡೆದಿರುವಂಥ ನಿರಾಣಿ ವಿಶೇಷ ಪೂಜೆಯನ್ನು ಸಲ್ಲಿಸಿದ್ದಾರೆ. ತಮ್ಮ ಬೇಡಿಕೆ ಈಡೇರಿಸುವಂತೆ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡ್ಕೊಂಡ್ಬಿಟ್ಟಿದ್ದಾರೆ. ಈಗಾಗಲೇ ಸಿಎಂ ರೇಸ್ನಲ್ಲಿರುವಂಥ ಸಚಿವ ಮುರುಗೇಶ್ ನಿರಾಣಿ ತನಗೆ ಸಿಎಂ ಸ್ಥಾನ ಸಿಗಲಿ ಅಂತ ದೇವರಲ್ಲಿ ಹರಕೆಯನ್ನು ಹೊತ್ಕೊಂಡು ಬಂದ್ರ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದೆ. ನಾಯಕತ್ವ ಬದಲಾವಣೆ ಕೂಗು ಎದ್ದಿರುವಂಥ ಹೊತ್ತಲ್ಲೇ ಸಚಿವ ಉಮೇಶ್ ಕತ್ತಿ ಸಿಎಂ ಕುರ್ಚಿ ಆಸೆಯನ್ನು ಬಿಚ್ಚಿಟ್ಟಿದ್ದಾರೆ. ಅವರು ಆಲ್ಮೋಸ್ಟ್ ಯಾವಾಗಲೂ ಕೂಡ ಹೇಳ್ತಾನೆ ಇರ್ತಾರೆ. ಬೆಳಗಾವಿಯಲ್ಲಿ ಮಾತನಾಡಿರುವಂಥ ಉಮೇಶ್ ಕತ್ತಿ, ನಾನು ಹುಕ್ಕೇರಿ ಕ್ಷೇತ್ರದಿಂದ 8 ಬಾರಿ ಶಾಸಕನಾಗಿ ಆಯ್ಕೆಯಾಗಿದ್ದೇನೆ. ಈಗಾಗಲೇ 4 ಬಾರಿ ಸಚಿವನಾಗಿಯೂ ಕೂಡ ಕೆಲಸವನ್ನು ಮಾಡಿದ್ದೇನೆ. ಹೀಗಾಗಿ ರಾಜ್ಯದ ಮುಖ್ಯಮಂತ್ರಿ ಆಗುವಂಥ ಎಲ್ಲ ಅರ್ಹತೆ ನನಗಿದೆ ಅಂತ ಹೇಳಿದ್ದಾರೆ. ಮುಖ್ಯಮಂತ್ರಿ ಸ್ಥಾನ ಬದಲಾದರೆ ನಂದೇ ನಂಬರ್ ಇದೆ, ಅಂದರೆ ಪೀರಿಯಡ್ ವೈಸ್ ಕಳಂಕರಹಿತ ಎಲ್ಲ ಅರ್ಹತೆಗಳು ಅಂತ ನಾನೇ ಕ್ಯಾಂಡಿಡೇಟು. ಅದು ನಸೀಬು ಗಟ್ಟಿದ್ರೆ, ಪಕ್ಷ ತೀರ್ಮಾನ ಮಾಡಿದರೆ, ಹೈಕಮಾಂಡ್ ತೀರ್ಮಾನ ಮಾಡಿದರೆ ನಾನೇ ಮುಖ್ಯಮಂತ್ರಿಗೂ ಆಶಯ ಇಟ್ಟುಕೊಂಡಿದ್ದೆ. ಮತ್ತೊಂದೆಡೆ ಸಿಎಂ ಆಪ್ತ ಶಾಸಕ ರೇಣುಕಾಚಾರ್ಯ ನಡೆ ಕೂಡ ಕುತೂಹಲವನ್ನು ಮೂಡಿಸಿದೆ. ಸಿಎಂ ಬದಲಾವಣೆ ಚರ್ಚೆ ಬೆನ್ನಲ್ಲೇ ಚಿತ್ರದುರ್ಗದ ಹಲವು ಮಠಗಳಿಗೆ ರೇಣುಕಾಚಾರ್ಯ ಅವರು ಭೇಟಿಯನ್ನು ನೀಡಿದ್ದಾರೆ. ಬಸವಮೂರ್ತಿ ಮಾದರ ಚೆನ್ನಯ್ಯ ಶ್ರೀಗಳಿಗೆ ಹುಟ್ಟುಹಬ್ಬಕ್ಕೆ ಶುಭ ಕೋರಿದಂಥ ರೇಣುಕಾಚಾರ್ಯ ಅವರು ಕೊಠಡಿಯಲ್ಲಿ ಶ್ರೀಗಳ ಜೊತೆ ಗೌಪ್ಯವಾಗಿ ಮಾತುಕತೆಯನ್ನು ನಡೆಸಿದ್ರಂತೆ. ಮಾಧ್ಯಮದಲ್ಲಿ ವರದಿ ಆಗ್ತದೆ, ಆದರೆ ಒಳಗಡೆ ಯಾವುದು ಆ ರೀತಿ ಬದಲಾವಣೆ ಅಂತ ನಾಯಕತ್ವ ಎಲ್ಲಿ ನಮ್ಮ ರಾಷ್ಟ್ರೀಯ ನಾಯಕರು ಹೇಳಿಲ್ಲ. ರಾಜ್ಯದ ಅಧ್ಯಕ್ಷರು ಪ್ರಶ್ನೆ ಮಾಡಿದ್ರು ನಿನ್ನೆ, ಮತ್ತೆ ರಾಜ್ಯದ ಅಧ್ಯಕ್ಷರು ಹೇಳಿದರೆ ಅರುಣ್ ಸಿಂಗ್ ಅವರು 3-4 ಬಾರಿ ಹೇಳಿದರೆ, ರಾಜ್ಯದ ಅಧ್ಯಕ್ಷ ಹತ್ತಾರು ಬಾರಿ ಹೇಳಿದರೆ, ಮಾನ್ಯ ಪ್ರಧಾನಮಂತ್ರಿಗಳನ್ನು ಮತ್ತು ಅಮಿತ್ ಶಾ ರಾಷ್ಟ್ರೀಯ ಅಧ್ಯಕ್ಷರು ನಡ್ಡಾ ಎಲ್ಲರನ್ನು ಭೇಟಿ ಮಾಡಿದ್ಮೇಲೆ ಮುಖ್ಯಮಂತ್ರಿಗಳು 2 ವರ್ಷ ಮುಂದುವರಿಕೆ ಸೂಚನೆ ಕೊಡಿದ್ರು ಅಂತ ಅವರು ಹೇಳಿದರೆ, ಹಾಗಾಗಿ ಬದಲಾವಣೆ ಅಂತ ಯಾವುದು ಈ ಸಂದರ್ಭದಲ್ಲಿ ಚರ್ಚೆ. ಬಿಜೆಪಿಯಲ್ಲಿ ನಾಯಕತ್ವ ಬದಲಾವಣೆ ವಿಚಾರದ ಬಗ್ಗೆ ಸಿಎಂ ವಿರೋಧಿ ಬಣದಲ್ಲಿರುವಂತಹ ಸಚಿವ ಸಿಪಿ ಯೋಗೇಶ್ವರ್ ಮೌನಕ್ಕೆ ಜಾರಿದ್ದಾರೆ. ಮಾಧ್ಯಮಗಳ ಪ್ರಶ್ನೆಗಳಿಗೆ ಮೌನ ವಹಿಸಿದಂತ ಸಚಿವ ಯೋಗೇಶ್ವರ್ ಮೌನಂ ಸಮ್ಮತಿ ಲಕ್ಷಣಂ ಅಂತ ಹೇಳಿದ್ರು. ನಾನು ಈ ವಿಚಾರಗಳ ಬಗ್ಗೆ ಮಾತನಾಡುವುದಿಲ್ಲ, ನಾನು ಮಾತನಾಡಿದರೆ ತಪ್ಪಿಗೆ ಸಿಲುಕಿಸ್ತೀರಾ, ರಾಜಕೀಯದ ಬಗ್ಗೆ ಮಾತನಾಡುವಂಥ ಇಂಟ್ರೆಸ್ಟ್ ಇಲ್ಲ ಅಂತ ನಗುಮುಖದಲ್ಲೇ ಹೇಳಿದ್ದಾರೆ. ನಾನು ಬೆಂಗಳೂರಿಗೆ ಹೋಗಲಿಲ್ಲ, ಮಾಧ್ಯಮಗಳ ಬಗ್ಗೆ ಅಷ್ಟು ಕಂಡಾಡ್ತಿಲ್ಲ, ಯಾಕಂದ್ರೆ ನನಗೆ ಟಿವಿ ಇರಲಿಲ್ಲ. ನಾನು ಇರಲಿಲ್ಲ, ನಾನು ಕೂರ್ಗ್ ಕಡೆ ಹೋಗಿದ್ದೆ ನಿನ್ನೆ ಮೊನ್ನೆ, ಎಲ್ಲ ಕೂರ್ಗ್ ಕಡೆ ಇದ್ದೆ. ಅಲ್ಲೇನು ನನಗೆ ಟಿವಿ ಏನು ಸಿಕ್ಕಿಲ್ಲ ನೋಡಲಿಕ್ಕೆ. ಪೊಲಿಟಿಕ್ಸಲ್ಲಿ ಈ ರಾಜಕೀಯ ಇತ್ತೀಚಿನ ಏನು ಅಂತವೆಲ್ಲ ಮಾಧ್ಯಮದಲ್ಲಿ ನೋಡ್ತಾ ಇದ್ರಿ. ನನ್ನನ್ನು ನೀವು ಇಕ್ಕಟ್ಟಿಗೆ ಸಿಲುಕಿಸಿ ಏನೋ ತಪ್ಪ ಮಾತಾಡಿಸಿ ನನ್ನನ್ನು ತೊಂದರೆ ಸಿಗಿಸ್ಬೇಡಿ, ನಾನೇನು ಮಾತಾಡಲ್ಲ. ಬದಲಾವಣೆಗಾಗಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಹರಕೆಯನ್ನು ಹೊತ್ತಿದ್ದಾರಾ ಅನ್ನುವಂಥ ಪ್ರಶ್ನೆ ಇದೆ.
ಗಡ್ಡ ಬಿಟ್ಟಿರುವ ಬಗ್ಗೆ ಪ್ರಶ್ನಿಸಿದಾಗ ವಿಜಯಪುರದಲ್ಲಿ ಮಾತನಾಡಿದಂತ ಯತ್ನಾಳ್ ಇಷ್ಟಾರ್ಥ ಸಿದ್ಧಿಗಾಗಿ ಹರಕೆಯನ್ನ ಹೊತ್ತಿದ್ದೇನೆ ಜುಲೈ 30 ರವರೆಗೆ ಕಾದು ನೋಡಿ ಗೊತ್ತಾಗುತ್ತೆ ಅಂತ ಮಾರ್ಮಿಕವಾಗಿ ಹೇಳಿದ್ದಾರೆ ಯತ್ನಾಳ್ರ ಈ ಹೇಳಿಕೆ ಹಲವು ಅನುಮಾನಗಳನ್ನು ಹುಟ್ಟುಹಾಕಿದೆ ಈ ಬಾರಿ ಈ ಹಿಂದೆ ಸಾಕಷ್ಟು ಸಲ ಹೇಳಿದ್ರು ಮುಖ್ಯಮಂತ್ರಿಗಳು ಬದಲಾಗ್ತಾರೆ ಬದಲಾಗ್ತಾರೆ ಅಂತ ಪ್ರತಿ ತಿಂಗಳ ಒಂದು ಡೆಡ್ಲೈನ್ ಅನ್ನು ಕೊಡ್ತಾ ಇದ್ದರು ಈಗ ಕೊಟ್ಟಿರುವಂತ ಡೆಡ್ಲೈನ್ ಯಾವ ರೀತಿಯಾಗಿ ವರ್ಕ್ ಔಟ್ ಆಗುತ್ತೆ ನೋಡಬೇಕು ದೇವ್ರ ಬಳಿ ನಾವು ಹಿಂದೂಗಳಲ್ಲ ರೀ ನಾವು ದೇವ್ರ ಬಳಿ ಕೇಳ್ಕೋಬೇಕಾಗ್ತದೆ ದೇವ್ರ ನನಗೆ ನನ್ನ ಸಂಕಲ್ಪ ಈಡೇರಿಸ್ಕೊಡು ನಾನು ಅದಕ್ಕೆ ಇಂಥದ್ದೊಂದು ತ್ಯಾಗ ಮಾಡಿ ನಾನು ಕೇಳ್ತೀನಿ ಈಡೇರಿಸ ಮ್ಯಾಗ ಅದನ್ನು ಭಗವಂತನ ಬಳಿ ಹೋಗಿ ಅದನ್ನು ಈಡೇರಿಸ್ತೀವಿ ರಾಜ್ಯದಲ್ಲಿ ಸಿಎಂ ಬದಲಾವಣೆ ದನಿ ಜೋರಾಗಿರುವಾಗಲೇ ಕಾಂಗ್ರೆಸ್ನ ನಾಯಕ ಹಾಗೆ ವೀರಶೈವ ಲಿಂಗಾಯತ ಮಹಾಸಭಾದ ಅಧ್ಯಕ್ಷರೂ ಕೂಡ ಆಗಿರುವಂಥ ಶಾಮನೂರ್ ಶಿವಶಂಕರಪ್ಪನವರು ಸಿಎಂ ಯಡಿಯೂರಪ್ಪ ಅವರನ್ನು ಭೇಟಿ ಮಾಡಿದ್ದಾರೆ ಸಿಎಂ ನಿವಾಸದಲ್ಲಿ ಶಾಮನೂರ್ ಶಿವಶಂಕರಪ್ಪ ಅವರು ಉಪಹಾರವನ್ನು ಸೇವಿಸಿದ್ದಾರೆ ಸಿಎಂ ನಿವಾಸ ಕಾವೇರಿಯಲ್ಲಿ ಕುತೂಹಲದ ಕೇಂದ್ರವಾಗಿತ್ತು ತೀವ್ರ ಕುತೂಹಲ ಮೂಡಿಸಿದೆ ಶಾಮನೂರ್ ಶಿವಶಂಕರಪ್ಪ ಅವರ ಭೇಟಿ ಸಹಜವಾಗಿ ಆ ಸಮುದಾಯದ ನಾಯಕರಾಗಿರುವಂಥ ಶಾಮನೂರ್ ಶಿವಶಂಕರಪ್ಪ ಅವರು ಬೆಂಗಳೂರು ನಗರ ಅಧ್ಯಕ್ಷರಾಗಿರುವಂಥ ಗುರುಸ್ವಾಮಿಯವರು ಇವರೆಲ್ಲರೂ ಕೂಡ ಹೋಗಿ ಭೇಟಿಯಾಗಿದ್ದರು ಈ ಸಂದರ್ಭದಲ್ಲಿ ಯಡಿಯೂರಪ್ಪನವರನ್ನ ಮಾತನಾಡಿಸಿದ್ದಾರೆ ವೀರಶೈವ ಲಿಂಗಾಯತ ಸಮುದಾಯ ನಿಮ್ಮ ಜೊತೆ ಇದೆ ಅಂತ ಹೇಳಿದ್ದಾರೆ ನಾ ಯಡಿಯೂರಪ್ಪನವರನ್ನು ಡಿಸ್ಟರ್ಬ್ ಮಾಡಿದರೆ ಇತಿಹಾಸ ಮುಗಿದಂತೆ ಬದಲಾವಣೆ ಮಾಡಿದರೆ ಆಗ ಮಾತಾಡ್ತೀವಿ ಅಂತ ಸಿಎಂ ಪರ ಶಾಮನೂರ್ ಶಿವಶಂಕರಪ್ಪ ಬ್ಯಾಟ್ ಬೀಸಿದ್ದಾರೆ ಸಿಎಂ ಯಡಿಯೂರಪ್ಪನವರ ಪರವಾಗಿ ಬ್ಯಾಟ್ ಬಿಸಿ ಟ್ವೀಟ್ ಮಾಡಿದಂಥ ಕಾಂಗ್ರೆಸ್ ನಾಯಕ ಎಂ ಬಿ ಪಾಟೀಲ್ ನಾನು ನನ್ನ ಟ್ವೀಟ್ಗೆ ಬದ್ಧ ಅಂತ ಹೇಳಿದ್ದಾರೆ ಸಿಎಂ ಯಡಿಯೂರಪ್ಪನವರನ್ನ ನಡೆಸಿಕೊಳ್ತಾ ಇರುವಂಥ ರೀತಿ ಸರಿಯಿಲ್ಲ ದಕ್ಷಿಣ ಭಾರತದಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬರಲಿಕ್ಕೆ ಯಡಿಯೂರಪ್ಪನವ್ರ ಕಾರಣ ಆದರೆ ಅವರನ್ನು ನಡೆಸಿಕೊಳ್ತಾ ಇರುವಂಥ ರೀತಿ ಸರಿಯಿಲ್ಲ ಅಂತ ಸ್ಪಷ್ಟಪಡಿಸಿದ್ದಾರೆ ಸಿಎಂ ಸ್ಥಾನದಿಂದ ಯಡಿಯೂರಪ್ಪ ಅವರನ್ನ ಬದಲಾವಣೆ ಮಾಡ್ತಾರೆ ಅಂತ ನಾನು ಮೊದಲೇ ಹೇಳಿದ್ದೆ ಅಂತ ಸಿದ್ದರಾಮಯ್ಯನವರು ಬಿಜೆಪಿ ವಿರುದ್ಧ ಬೆಂಗಳೂರಿನಲ್ಲಿ ಗುಡುಗಿದ್ದಾರೆ ನಾನು ಹೇಳಿದಾಗ ಯಾರೂ ನಂಬಿರಲಿಲ್ಲ ಬಟ್ ಇವರು ಈ ಹಿಂದೆ ಎಲ್ಲ ಸಾಕಷ್ಟು ಬಾರಿ ಹೇಳಿದರು ಅದ್ಯಾವುದೂ ನಿಜ ಆಗಿಲ್ಲ ಬಟ್ ಈಗ ಹೇಳಿರುವಂಥ ಸಂದರ್ಭದಲ್ಲಿ ಏನೋ ಡೆವಲಪ್ಮೆಂಟ್ಸ್ ಆಗ್ತಾ ಇರುವಂಥ ಹಿನ್ನೆಲೆಯಲ್ಲಿ ನಾನೇ ಹೇಳಿದ್ದೆ ಅಂತ ಸಿದ್ದರಾಮಯ್ಯನವರು ಹೇಳ್ತಾ ಇದ್ದಾರೆ ಈಗ ಆ ಕಾಲ ಸನ್ನಿಹಿತವಾಗಿದೆ ಒಬ್ಬ ಭ್ರಷ್ಟ ಸಿಎಂ ಹೋಗಬೇಕು ಅಂತ ಹೇಳಿದ್ದಾರೆ ಹೊಸ ಸರ್ಕಾರ ಬರ್ತದೆ ಮಂತ್ರಿಗಳಿಗೆ ಇರೋರು ಇರ್ಬೋದು ಕೆಲವರು ಬದಲಾವಣೆ ಆಗ್ಬೋದು ಗೊತ್ತಿಲ್ಲ ನನಗೆ ಭವಿಷ್ಯ ಹೇಳಲಿಲ್ಲ ನಾನು ನನಗೇನು ಭವಿಷ್ಯದಲ್ಲಿ ನಂಬಿಕೆ ಇಲ್ಲ ಭವಿಷ್ಯ ಹೇಳೋದ್ರಲ್ಲಿ ನಂಬಿಕೆ ಇಲ್ಲ ಯಾ ಭವಿಷ್ಯ ಹೇಳೋದ್ರಲ್ಲೂ ಕೂಡ ನಾನು ನಂಬಲ್ಲ ಭವಿಷ್ಯ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಹೈಕಮಾಂಡ್ ಬುಲಾವ್ ಮೇರೆಗೆ ದೆಹಲಿಗೆ ತೆರಳಿದ್ದಾರೆ ಶಾಸಕ ಜಮೀರ್ ಅಹಮದ್ ಖಾನ್ ಅವರನ್ನ ಕರೆದುಕೊಂಡು ಸಿದ್ದರಾಮಯ್ಯ ದೆಹಲಿಗೆ ತೆರಳಿರುವಂಥದ್ದು ಸಿದ್ದು ತೆರಳಿದ ಬಳಿಕ ಪ್ರತ್ಯೇಕವಾಗಿ ಡಿಕೆ ಶಿವಕುಮಾರ್ ದೆಹಲಿಗೆ ಪ್ರಯಾಣವನ್ನು ಬೆಳೆಸಿದ್ದಾರೆ ಮುಂದಿನ ಸಿಎಂ ಎಂಬ ಘೋಷಣೆ ಗೊಂದಲದ ಬೆನ್ನಲ್ಲೇ ಹೈಕಮಾಂಡ್ ದೆಹಲಿಗೆ ಬರುವಂತೆ ಸಿದ್ದು ಹಾಗೂ ಡಿಕೆ ಶಿಗೆ ಸೂಚನೆಯನ್ನು ಕೊಟ್ಟಿತ್ತು ಯಾವ ಕಾರಣ ಕರೆದವ್ರೆ ನನಗೆ ಸುಮ್ಮನೆ ಯಾಕೆ ಊಹಾಪೋಹಗಳನ್ನೆಲ್ಲ ಮತ್ತೆ ಪ್ರಶ್ನೆ ಕೇಳ್ತೀರಿ ರಾಹುಲ್ ಗಾಂಧಿ ಅವ್ರು ಭೇಟಿ ಮಾಡೋದ್ರಲ್ಲಿ ಬರ್ತೀನಿ ಈ ಸಾವಿರ